ಬೀದರ್ಬರೂರ್ ಗ್ರಾಮ ಪಂಚಾಯತ್ನಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ. ಬೀದರ್ ತಾಲೂಕಿನ ಬರೂರು ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ನರಸಿಂಹ ಶಿವಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಪೆಂಟಮ್ಮ ಪ್ರಭಾಕರ್ ರೆಡ್ಡಿ ಅವರು ಆಯ್ಕೆಯಾಗಿ ನೂತನ ಅಧ್ಯಕ್ಷರಾದ ನರಸಿಂಹ ಅವರು ಮಾತನಾಡಿ, ನನ್ನ ಮೇಲೆ ಜನರು ಆಶೀರ್ವಾದ ಮಾಡಿದ್ದಾರೆ. ಅವರ ಪ್ರತಿಯೊಂದು ಸಮಸ್ಯೆಯಲ್ಲೂ ಭಾಗಿಯಾಗಿ ಸರ್ಕಾರದ ಸವಲತ್ತುಗಳನ್ನು ಮುಟ್ಟಿಸುತ್ತೇವೆ. ರಸ್ತೆ, ನಾಲಿ, ಚರಂಡಿ ಹಾಗೂ ಇನ್ನಿತರ ಸಮಸ್ಯೆ ಏನೇ ಇರಲಿ, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಮಸ್ಯೆ ಬಗೆಹರಿಸಿಕೊಟ್ಟು ಯಾರಿಗೂ ತೊಂದರೆಯಾಗದ ಹಾಗೆ ನೋಡಿಕೊಂಡು ನಾನು ಮತ್ತು ನಮ್ಮ ಉಪಾಧ್ಯಕ್ಷರಾದ ತಾಯಿ ಪೆಂಟಮ್ಮ ಶಿವಪ್ಪ ರೆಡ್ಡಿ ಮತ್ತು ಸದಸ್ಯರು ಹಾಗೂ ಅಧಿಕಾರಿಗಳು ಸೇರಿ ಜನರ ಸಮಸ್ಯೆಯನ್ನು ಬಗೆಹರಿಸುವ ಮೂಲಕ ಕೆಲಸ ಮಾಡುತ್ತೇವೆ. ಮತ್ತು ಇಂದು ನಾನು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ಮತ್ತು ಇಲ್ಲಿನ ಜನರಿಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ ಎಂದು ತಿಳಿಸಿದರು. ಪ್ರದೀಪ್ ಕುಮಾರ್, ದಾಧನೂರ್, ಜೆಕೆ ನ್ಯೂಸ್, ಕನ್ನಡ, ಬೀದರ್. ಇಂದು ಗ್ರಾಮ ಪಂಚಾಯತ್ ಬರೂರ್ನಲ್ಲಿ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಊರಿನ ಹಿರಿಯರಿಗೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೇನೆ. ಇಲ್ಲಿ ಏನು ಭೀ ಸಮಸ್ಯೆ ಏನಾರು ಇದ್ದರೂ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕಲಿತು ಒಳ್ಳೆ ಕೆಲಸ ಮಾಡಬೇಕಂತ ನನ್ನ ಆಶಾದ. ಎಲ್ಲದು ಪಬ್ಲಿಕ್ ಎಲ್ಲರು ಜನರಿಗೆಲ್ಲ ಒಳ್ಳೇದು ಮಾಡಬೇಕಂತ ನಮ್ಮ ಕನಸದ. ಅದು ಒಳ್ಳೆ ರೀತಿಯಿಂದ ಮಾಡಬೇಕಂತ ಆಶೆ ಅದ. ಮಾಡಿ ಮುಂದಕ್ಕೆ ಹೋಗ್ಬೇಕಂತ ನಮ್ಮದು ಒಂದು ಆಲೋಚನೆ ಇದೆ. ನನ್ನ ಹೆಸರು ನರಸಿಂಹ ಸರ್. ಬರೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಎರಡನೇ ಅವಧಿಯ ಚುನಾವಣೆ ಇತ್ತು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಬರೂರು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಕೂಡಿ ಒಂದು ಊರಿನ ಒಂದು ಒಳ್ಳೆಯ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಸದಸ್ಯರು ಕೂಡಿ ಒಂದು ಎಸ್ ಸಿ ಮತ್ತು ಮೀಸಲು ಕ್ಷೇತ್ರ ಇತ್ತು. ಎಸ್ ಸಿ ಅಧ್ಯಕ್ಷ, ಉಪಾಧ್ಯಕ್ಷ ಆಗಿ ಜನರಲ್ ಸಾಮಾನ್ಯ ಮಹಿಳೆ ಇತ್ತು. ಹಾಗಾಗಿ ಎಲ್ಲರೂ ಸರ್ವ ಸದಸ್ಯರು ಕೂಡಿ ಒಳ್ಳೆ ಮುಂದೆ ದಿನ ಬರುವಂಥ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಂತೇಳಿ ಒಂದು ಉದ್ದೇಶದಿಂದ ಎಲ್ಲರೂ ಕೂಡಿ ಅಧ್ಯಕ್ಷರಿಗೆ ಮತ್ತು ನಮ್ಮ ತಾಯಿಯರಾದಂಥ ಉಪಾಧ್ಯಕ್ಷರು ಪೆಂಟಮ್ಮ ಪ್ರಭಾಕರ್ ರೆಡ್ಡಿ ಅವರು, ನಾನು ಸದಸ್ಯನಾಗಿರುತ್ತೇನೆ ಹಾಗೂ ಎಲ್ಲ ಇವರೊಂದು ಎಲ್ಲರೂ ಸರ್ವ ಸದಸ್ಯರಾಗಿ ನಾವೇನು ಕೂಡಿ ಮಾಡಿದ್ದೇವೆ, ಭಾಳ ಸಂತೋಷ ಅನಿಸ್ತದೆ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಊರಿನ ಎಲ್ಲ ಕುಂದು ಕೊರತೆಗಳನ್ನು ಆಲಿಸಿ ಎಲ್ಲ ಸರ್ವ ಸದಸ್ಯರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂಡಿಸ್ಕೊಂಡು ನಾವೆಲ್ಲರೂ ಒಳ್ಳೆಯ ಕೆಲಸ ಮಾಡಬೇಕಂತೇಳಿ ಒಂದು ನಿರ್ಧಾರ ಕೈಗೊಂಡಿರ್ತೇವೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345927. ಕೋಟ್, ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.